ಸ್ನೇಹಿತರೆ, ಮಾದಕ ವ್ಯಸನ ಮಾಡುವುದು ತುಂಬಾನೆ ಅತ್ಯಂತ ಅಪಾಯಕಾರಿ. ಇದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಹ ಕನ್ನಡದ ನಟಿಯರು ಸಂಜನಾ ಹಾಗೂ ರಾಗಿಣಿ ಇವರಿಬ್ಬರು ಇದೇ ವಿಷಯದಿಂದಾಗಿ ಒಂದಷ್ಟು ದಿನ ಜೈಲುವಾಸವಲ್ಲೇ ಇದ್ದರು. ಅನಂತರ ಬೇಲನ್ನು ಪಡೆದು ಆಚೆ ಬಂದಿದ್ದರು. ಆದರೆ ಇದೀಗ ಇವರಿಬ್ಬರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮತ್ತೆ ಇವರು ಈಗ ಜೈಲನ್ನು ಸೇರುವ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಏನಿದು ಸುದ್ದಿ, ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅಲ್ಲಿ ಆಲ್ ಬಟನ್ ಚೂಸ್ ಮಾಡಿ. ಹೌದು, ರಾಗಿಣಿ ಹಾಗೂ ಸಂಜನಾ ಅವರು ಮಾದಕ ವ್ಯಸನ ಸೇವನೆ ಮಾಡಿದ್ದಾರೆಂದು ಅವರಿಗೆ ಒಂದಷ್ಟು ತಿಂಗಳುಗಳ ಕಾಲ ಜೈಲು ಶಿಕ್ಷೆಯನ್ನ ಕೊಡಲಾಗಿತ್ತು. ಅನಂತರ ಅವರು ಬೈಲನ್ನ ಪಡೆದು ಆಚೆ ಬಂದಿದ್ದರು. ಆ ಜೈಲಿನಲ್ಲಿ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ, ಇದೀಗ ಇವರ ಪಾಲಿಗೆ ಮತ್ತೊಂದು ಸಂಕಷ್ಟ ಬಂದಿದೆ. ಹೌದು, ರಾಗಿಣಿ ಹಾಗೂ ಸಂಜನಾರ ಮಾದಕ ವ್ಯಸನದ ರಿಪೋರ್ಟ್ ಇದೀಗ ಪಾಸಿಟಿವ್ ಬಂದಿದೆ. ಇವರು ಮಾದಕ ವ್ಯಸನ ಸೇವನೆ ಮಾಡುತ್ತಾರೆ ಹಾಗೂ ಅದರ ವ್ಯವಹಾರವನ್ನು ಕೂಡ ಮಾಡುತ್ತಾರೆ ಎಂದು ಹೇಳಲಾಗುತ್ತಿದೆ. ಹಾಗಾದ್ರೆ ಮತ್ತೆ ಇವರಿಬ್ಬರನ್ನು ಜೈಲಿಗೆ ಸೇರಿಸುತ್ತಾರಾ? ಇದರ ಬಗ್ಗೆ ಮುಂದೆ ಕಾದೆ ನೋಡಬೇಕಾಗಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.